ಘೋಷಣೆ ಆಗುತ್ತೆ ಆಗ ಘೋಷಣೆ ಆಗುತ್ತೆ ಅಂತ ಚಾತಕ ಪಕ್ಷಿಗಳಂತೆ ಬಿಜೆಪಿ ಆಸ್ಪಿರೆಂಟ್ ಕಾದ್ಕೊಂಡು ಕೂತಿದ್ದಾರೆ ಬಿಜೆಪಿಯ ಟಿಕೆಟ್ ಲಿಸ್ಟ್ ಗೋಸ್ಕರ ಅಸಲಿಗೆ ಬಿಜೆಪಿ ಟಿಕೆಟ್ ಘೋಷಣೆ ವಿಳಂಬ ಆಗ್ತಾ ಇರೋದು ಯಾಕೆ ಗೊತ್ತಾ ಅನ್ನೋ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೀವಿ ಬೆಂಗಳೂರಿನ 16 ಕ್ಷೇತ್ರಗಳೇ ಕೇಸರಿ ಬ್ರಿಗೇಡ್ ನ ಒಂದು ಮೇನ್ ಟಾರ್ಗೆಟ್ ಆಗಿದೆ ಪ್ರಬಲ ಕ್ಷೇತ್ರಗಳಲ್ಲಿ ಅಭ್ಯರ್ಥಿ ಆಯ್ಕೆ ಬಿಜೆಪಿಗೆ ಒಂದರ ಕಗ್ಗಂಟಾಗಿದೆ ಬಿಡಿಸಲಾಗದ ಗಂಟು ಅಂತೀವಲ್ಲ ಹಾಗೆ ಕಗ್ಗಂಟ ಆಗಿಬಿಟ್ಟಿದೆ ತಂತ್ರ ರಣತಂತ್ರ ಹೆಣಿತಾ ಇರೋದೆ ಟಿಕೆಟ್ ಘೋಷಣೆಗೆ ವಿಳಂಬ ಯಾರಿಗೆ ಕೊಡಬೇಕು ಯಾರಿಗೆ ಕೊಟ್ರೆ ಗೆಲುವು ಸಾಧ್ಯ ಆಗುತ್ತೆ ಕಾಂಗ್ರೆಸ್ ಪ್ರಬಲ ನಾಯಕರ ವಿರುದ್ಧ ಪ್ರಬಲ ನಾಯಕರೇ ಸ್ಪರ್ಧೆ ಮಾಡಬೇಕಾಗುತ್ತೆ ಅಂದ್ರೆ ಗೆಲ್ಲಲೇಬೇಕು ಅಂತ ಒಂದು ಸ್ಟ್ರಾಟಜೀಸ್ ಅನ್ನು ಉಪಯೋಗಿಸಬೇಕು ಅದರಲ್ಲೂ ಒಂದಷ್ಟು ಕ್ಷೇತ್ರಗಳು ಬಹಳ 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 ಇಂಪಾರ್ಟೆಂಟ್ ಅದು 16 ಕ್ಷೇತ್ರಗಳ ಮೇಲೆ ಬಿಜೆಪಿ ಕಣ್ಣಿಟ್ಟಿದೆ ಈ ನಿಟ್ಟಿನಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾನೆ ಇದ್ದಾರೆ ನೋಡಿ ರಾಮಲಿಂಗಾರೆಡ್ಡಿ ಕೃಷ್ಣ ಬೈರೇಗೌಡ ಜಾರ್ಜ್ ಕ್ಷೇತ್ರದ ಕಡೆಗಳೇ ವಿಶೇಷ ಗಮನವನ್ನ ವಹಿಸ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್ ಸ್ಪರ್ಧಿಸೋ ಗಾಂಧಿನಗರದಲ್ಲಿ ಕಮಲ ಅರಳಿಸಲೇಬೇಕು ಅನ್ನೋ ಒಂದು ತಂತ್ರವನ್ನ ಹೆಣಿತಾ ಇದ್ದಾರೆ ಪದ್ಮನಾಭನಗರ ಬಿಟ್ಟು ಅಶೋಕ್ ಬ್ಯಾಟ್ರಾಯನ್ಪುರದಲ್ಲಿ ಸ್ಪರ್ಧೆ ಮಾಡ್ತಾರಾ ಹಾಗಾದ್ರೆ ಒಂದಷ್ಟು ಬದಲಾವಣೆಗಳನ್ನ ಮಾಡಿ ಎಕ್ಸ್ಪೆರಿಮೆಂಟಲ್ ಬದಲಾವಣೆಗಳು ಆದ್ರೆ ಈ ಎಕ್ಸ್ಪೆರಿಮೆಂಟಲ್ ಬದಲಾವಣೆಗಳಲ್ಲಿ ಗೆಲುವು ಸಾಧಿಸಬೇಕು ಅದು ಇಂಪಾರ್ಟೆಂಟ್ ಸರ್ವಜ್ಞನಗರದಲ್ಲಿ ಜಾರ್ಜ್ ವಿರುದ್ಧ ಸತೀಶ್ ರೆಡ್ಡಿ ದ್ರಳಿ ಆಗ್ತಾರಾ ಜಯನಗರ ಸೌಮ್ಯ ರೆಡ್ಡಿ ವಿರುದ್ಧ ರವಿ ಸುಬ್ರಹ್ಮಣ್ಯ ಸ್ಪರ್ಧೆಗೆ ಚಿಂತನೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಅನೇಕ ಅನೇಕ ಒಂದು ರೀತಿಯಾಗಿ ಪೈಪೋಟಿ ಅಂದ್ರೆ ಒಂದು ಸೀರಿಯಸ್ ಪೈಪೋಟಿ ಕೆಲವೊಂದು ಸಾರಿ ಏನು ಮಾಡ್ತಾರೆ ಅಂತಂದ್ರೆ ಬಹುತೇಕ ರಾಷ್ಟ್ರೀಯ ಪಕ್ಷಗಳಲ್ಲಿ ಪ್ರಬಲ ಸ್ಪರ್ಧಿ ಅವರು 5 ಸಾರಿ 6 ಸಾರಿ ಕಂಟಿನ್ಯೂಸ್ ಆಗಿ ಗೆದ್ದಿದ್ದಾರೆ ಅಂತಂದ್ರೆ ಅವರ ವಿರುದ್ಧ ಯಾರನ್ನು ಪ್ರಬಲರನ್ನ ಹಾಕುವಂತಹ ಒಂದು ಎಕ್ಸ್ಪೆರಿಮೆಂಟಿಗೆ ಹೋಗೋದಿಲ್ಲ ಹೆಂಗಿದ್ರೂ ಅಲ್ಲಿ ಗೆಲ್ಲಲ್ಲ ಬೇರೆ ಕಡೆ ಕಾನ್ಸಂಟ್ರೇಟ್ ಮಾಡೋಣ ಅಂತಾರೆ ಆದ್ರೆ ಬಿಜೆಪಿ ಈ ಬಾರಿ ಕೆಲವೊಂದು ಕ್ಷೇತ್ರಗಳಲ್ಲಿ ಗೆಲ್ಲಲೇಬೇಕು ಅನ್ನೋ ಒಂದು ತಂತ್ರವನ್ನ ಹೆಣಿತಾ ಇದೆ ಕ್ಷೇತ್ರ ಕೈ ತಪ್ಪಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಯಾರು ಕಾನ್ಫಿಡೆಂಟ್ ಆಗಿ ಕೂತಿದ್ದಾರೆ ಕಾಂಗ್ರೆಸ್ನ ಪ್ರಬಲ ನಾಯಕರ ವಿರುದ್ಧ ಪ್ರಬಲ ಸ್ಪರ್ಧಿಗಳನ್ನ ಅಭ್ಯರ್ಥಿಗಳನ್ನ ಹಾಕಬೇಕು ಅನ್ನೋ ಒಂದು ಚಿಂತನೆ ನಡೀತಾ ಇದೆ ಬಿಜೆಪಿ ಬಲಿಷ್ಠವಾಗಿರುವಂತಹ ಕ್ಷೇತ್ರಗಳ ಶಾಸಕರು ಅಕ್ಕಪಕ್ಕದ ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡೋದು ಅನ್ನೋ ಒಂದು ಲೆಕ್ಕಾಚಾರ ಕ್ಷೇತ್ರಕ್ಕೆ ಕ್ಷೇತ್ರ ಕೈ ತಪ್ಪೋದಿಲ್ಲ ಅಂತ ಖಾತ್ರಿ ಆಗಿಬಿಟ್ಟಿದ್ದಾರೆ ಹಾಲಿ ಶಾಸಕರು ಬೇರೆ ಕಡೆ ಹಣಾಹಣಿ ನಡೆಸ್ತಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಎದುರಾಗುತ್ತೆ ಬಿಜೆಪಿ ಬಲಿಷ್ಠ ಆಗಿರೋ ಕ್ಷೇತ್ರಗಳ ಶಾಸಕರು ಅಂದ್ರೆ ಇಲ್ಲಿ ಬಿಜೆಪಿ ಪಕ್ಕ ಗ್ಯಾರಂಟಿ ಬಂದೇ ಬರುತ್ತೆ ಅನ್ನೋ ಕಡೆ ಸೊ ಯಾರಾದರೂ ಬೇರೆ ವರಿಷ್ಠರನ್ನ ಬೇರೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿ ಸೊ ಅಕ್ಕಪಕ್ಕದ ಕ್ಷೇತ್ರಗಳಿಗೆ ಅವರನ್ನ ಕಳಿಸೋದು ಅನ್ನುವಂಥ ನಿಟ್ಟಿನಲ್ಲಿ ಸೊ ಹಾಗಾಗಿ ಕಾಂಗ್ರೆಸ್ ಪ್ರಬಲ ನಾಯಕರ ವಿರುದ್ಧ ಪ್ರಬಲ ನಾಯಕರೇ ಸ್ಪರ್ಧೆ ಮಾಡಬೇಕು ಆನೆ ಜೊತೆ ಆನೇನೆ ಗುದ್ದಾಟ ಮಾಡಬೇಕು ಅಂತಾರಲ್ಲ ಹಾಗೆ ಆ ಸ್ಟ್ರಾಟಜಿನ ಉಪಯೋಗಿಸೋದಕ್ಕೆ ಬಿಜೆಪಿ ಈಗ ತಯಾರಾಗ್ತಾ ಇದ್ದಾರೆ ಅವು ನೋಡಿ ಮೇಯ್ನ್ ಆಗಿ ರಾಮಲಿಂಗಾರೆಡ್ಡಿ ಕೃಷ್ಣ ಬೈರೇಗೌಡ ಕೆ ಜೆ ಜಾರ್ಜ್ ಕ್ಷೇತ್ರ ಇವು ಫಿಕ್ಸ್ ಇವ್ರು ಗೆದ್ದೇ ಗೆಲ್ತಾರೆ ಅನ್ನೋ ಒಂದು ರೂಲ್ ಈ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ ಸೊ ಈ ಹಿಂದಿನ ಚುನಾವಣೆಯ ಫಲಿತಾಂಶಗಳು ಕೂಡ ಅದನ್ನೇ ಹೇಳುತ್ತೆ ಜಾರ್ಜ್ ಕ್ಷೇತ್ರದ ಕಡೆ ವಿಶೇಷ ಗಮನ ದಿನೇಶ್ ಗುಂಡೂರಾವ್ ಸ್ಪರ್ಧಿಸಿದಂತಹ ಗಾಂಧಿನಗರದಲ್ಲಿ ಕಮಲ ಅರಳಿಸಬೇಕು ಅನ್ನೋ ಒಂದು ತಂತ್ರ ಪದ್ಮನಾಭನಗರವನ್ನ ಬಿಟ್ಟು ಅಶೋಕ್ ಬ್ಯಾಟ್ರಾಯನ್ಪುರದಲ್ಲಿ ಏನಾದರೂ ಸ್ಪರ್ಧೆ ಮಾಡಬಹುದಾ ಅನ್ನುವಂಥ ಒಂದು ಲೆಕ್ಕಾಚಾರಗಳು ಸರ್ವಜ್ಞನಗರದಲ್ಲಿ ಜಾರ್ಜ್ ವಿರುದ್ಧ ಸತೀಶ್ ರೆಡ್ಡಿ ಎದುರಾಳಿ ಅಂತೇಳಿ ಗುಸುಗುಸು ಕೇಳಿ ಬರ್ತಾ ಇದೆ ಜಯನಗರದಲ್ಲಿ ಸೌಮ್ಯ ರೆಡ್ಡಿ ಕಾಂಗ್ರೆಸ್ ಕಡೆಯಿಂದ ಏನು ಸ್ಪರ್ಧೆ ಮಾಡ್ತಾ ಇದ್ದಾರೆ ಸೊ ಇವ್ರ ವಿರುದ್ಧ ರವಿ ಸುಬ್ರಹ್ಮಣ್ಯ ಅವ್ರನ್ನ ಸ್ಪರ್ಧೆಗೆ ಇಳಿಸಬೇಕು ಅನ್ನೋ ಚಿಂತನೆ ನಡೀತಾ ಇದೆ ಅದರ ಜೊತೆಗೆ ಬಲಿಷ್ಠವಾಗಿರೋ ಕ್ಷೇತ್ರಗಳ ಶಾಸಕರು ಅಕ್ಕಪಕ್ಕದ ಕ್ಷೇತ್ರಗಳಿಂದ ಸ್ಪರ್ಧೆ ಮಾಡಬೇಕು ಅನ್ನೋದು ಕ್ಷೇತ್ರ ಕೈ ತಪ್ಪೋದೇ ಇಲ್ಲ ಅಂತ ಖಾತ್ರಿ ಇರುವಂತಹ ಹಾಲಿ ಶಾಸಕರು ಬೇರೆ ಕಡೆ ಹಣಾಹಣಿ ಮಾಡ್ತಾರಾ ಅನ್ನೋ ಪ್ರಶ್ನೆ ಎದುರಾಗುತ್ತೆ ಕಾಂಗ್ರೆಸ್ನ ಪ್ರಬಲ ನಾಯಕರ ವಿರುದ್ಧ ಪ್ರಬಲ ಅಭ್ಯರ್ಥಿಗಳನ್ನ ಸ್ಪರ್ಧೆಗೆ ಇಳಿಸಬೇಕು ಅನ್ನೋ ಚಿಂತನೆ ಸೊ ಇದೇ ಕಾರಣಕ್ಕೋಸ್ಕರ ಡಿಲೇ ಮಾಡ್ತಾ ಇದ್ದಾರೆ ಲೇಟ್ ಮಾಡ್ತಾ ಇದ್ದಾರೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾನೆ ಇದ್ದಾರೆ ಸತತವಾಗಿ ನಾವು ಈಗ ರಿಲೀಸ್ ಆಗುತ್ತೆ ಆಗ ರಿಲೀಸ್ ಆಗುತ್ತೆ ಪಟ್ಟಿ ಅಂತ ನೋಡ್ತಾ ಇದ್ದೀವಿ ಆದರೆ ಈ ಪಟ್ಟಿ ಬಿಡುಗಡೆ ಮಾಡೋದಕ್ಕೇನೆ ಮೀನಾಮೇಶ ಹೆಣಿಸ್ತಾ ಇರೋದು ಬಿಜೆಪಿ ಯಾಕೆ ಅಂತಂದರೆ ಗೆಲ್ಲಲೇಬೇಕು ಅನ್ನುವಂಥ ಒಂದಷ್ಟು ಕ್ಷೇತ್ರಗಳನ್ನು ಈಗ ಆಯ್ಕೆ ಮಾಡಿಕೊಂಡಿದ್ದಾರೆ ಸೊ ಅಲ್ಲಿ ಎಂತಹ ಪ್ರಬಲ ನಾಯಕರೇ ಇದ್ದರೂ ಅವರ ವಿರುದ್ಧ ತಂತ್ರವನ್ನು ಹೆಣಿಬೇಕು ಸೊ ಅವರ ವಿರುದ್ಧ ಸ್ಟ್ರಾಂಗ್ ಕ್ಯಾಂಡಿಡೇಟನ್ನು ನಿಲ್ಲಿಸಬೇಕು ಸ್ಟ್ರಾಂಗ್ ಕ್ಯಾಂಪೇನಿಂಗ್ ಮಾಡಬೇಕು ಹೀಗೆ ಅನೇಕ ವಿಚಾರಗಳನ್ನು ಈಗ ಏನು ಡಿಸ್ಕಸ್ ಮಾಡ್ತಾ ಇದ್ದಾರೆ ಮೀಟಿಂಗ್ನಲ್ಲಿ ಸೊ ಇದೇ ಕಾರಣಕ್ಕೆ ಸದ್ಯಕ್ಕೆ ಲೇಟ್ ಆಗ್ತಾ ಇದೆ ಡಿಲೇ ಆಗ್ತಾ ಇದೆ ಅದರಲ್ಲೂ ಬೆಂಗಳೂರಿನ 16 ಕ್ಷೇತ್ರಗಳೇ ಕೇಸರಿ ಬ್ರಿಗೇಡ್ನ ಮೇನ್ ಟಾರ್ಗೆಟ್ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಡಿಲೇ ಆಗ್ತಾ ಇದೆ ಲೇಟ್ ಆಗ್ತಾ ಇದೆ ಇದಿಷ್ಟು ಕಾರಣಗಳನ್ನು ಸದ್ಯಕ್ಕೆ ಪಟ್ಟಿ ಮಾಡಲಾಗ್ತಿದೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ
ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ